ಇವತ್ತು ಸಂಜೆ ಹೊಸಪೇಟ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ವ್ಯಾಪ್ತಿನಲ್ಲಿ ಇರುವ ಯಶ್ ಬಾರ್ನಲ್ಲಿ ಸುಮಾರು 5:30 to 6 ಸುಮಾರಿಗೆ ಒಂದು ಮರ್ಡರ್ ಘಟನೆಯಾಗಿದೆ. ಅಲ್ಲಿ ಗಂಗಾಧರ್ ಸಣ್ಣ ಫಕೀರಪ್ಪ 34 ಅವರು ಆ ಬಾರ್ನಲ್ಲಿ ಬಂದು ಸ್ವಲ್ಪ ಊಟ ಮಾಡಿಕೊಂಡು ಡ್ರಿಂಕ್ಸ್ ಮಾಡಿದ್ದಾಗ ಅದೇ ಸಂದರ್ಭದಲ್ಲಿ ಇನ್ನೂ ಇಬ್ಬರು ಬಂದು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಆ ಮಾತಾಡುವುದರಲ್ಲಿ ತಕರಾರು ಬಂದ ಮೇಲೆ ಆ ಇಬ್ಬರಲ್ಲಿ ಒಬ್ಬರು ಕೋಪದಿಂದ ಒಂದು ಕೈನಲ್ಲಿ ಚಾಕುವಿಂದ ತಗೊಂಡು ಅವ್ರದ್ದು ಲೆಫ್ಟ್ ಸೈಡ್ ಚೆಸ್ಟಿಗೆ ಸ್ಟ್ಯಾಬ್ ಮಾಡಿದ್ದಾರೆ, ಒಂದು 2 ಸ್ಟ್ಯಾಬ್ ಮಾಡಿದ್ದಾರೆ. ತದನಂತರ ಅವರಿಗೆ ಭಾಳ ಬ್ಲೀಡಿಂಗ್ ಆಗಿದೆ. ತಕ್ಷಣವೇ ಅವರು ಹಾಸ್ಪಿಟಲ್ ಕರ್ಕೊಂಡು ಹೋಗೋದೊಳಗೇ ಅವರು ಇಮಿಡಿಯೇಟ್ಲಿ ಡೆತ್ ಆಗಿದ್ದಾರೆ, ಪ್ರಾಟೇಟ್ ಆಗಿದ್ದಾರೆ ಎಂದು ಹೊಸಪೇಟ್ 100-bed ಹಾಸ್ಪಿಟಲ್ನಲ್ಲಿ MLC ರಿಜಿಸ್ಟರ್ ಮಾಡಿದರು. ಇದರ ಸಲುವಾಗಿ ಅವರದ್ದು ಸಂಬಂಧಿಕರಾದ ಜಡಿಯಪ್ಪ ಅವರ ತಂದು ಕಂಪ್ಲೇಂಟ್ ತಗೊಂಡು ಅವರು ನೇಟಿವ್ ಧರ್ಮಸಾಗರದವರು, ಮತ್ತು ಅವರು ಗೋವಾದಲ್ಲಿ ಏನೋ ಕಸಿನೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳಿಗೆ ಅಥವಾ 2 ಒಂದು 4-5 ಬರ್ತಾ ಇರ್ತಾರೆ. ಅದೇ ಥರ ಈ ಟೈಮು ಬಂದಾಗ ಅವರಿಗೆ ಈ ಥರ ಘಟನೆಯಾಗಿದೆ ಎಂದು ಗೊತ್ತಾಗಿದೆ. ಸತ್ರಿ ವಿಷಯದ ಬಗ್ಗೆ FIR ನಂಬರ್ 42/22 under Section 302 IPC ಹೊಸಪೇಟೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಗಿದೆ. 2 ಆರೋಪಿಗಳು ಯಾರು ಎಂಬುದ ಬಗ್ಗೆ ಪೊಲೀಸ್ ಈಗಾಗಲೇ ಎಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಆ್ಯಂಗಲ್ನಲ್ಲೂ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ. ಇಲ್ಲ, ಅವ್ರಿಗಿನ್ನೂ ಮದುವೆ ಆಗಲಿಲ್ಲ. 34 ರೀಸನ್ ಏನಂತ ಗೊತ್ತಾಗಿಲ್ಲ. ರೀಸನ್ ಏನೆಂದು ನಮಗೆ ಗೊತ್ತಾಗಲಿಲ್ಲ. ಅಲ್ಲಿ ಬಂದರು, ಅವ್ರ ಜೊತೆ ಊಟ ಮಾಡಿದರು, ಡ್ರಿಂಕ್ಸ್ ಮಾಡಿದರು, ಮತ್ತೆ ಅಲ್ಲಿ ಮಾತು ಬೆಳೆದಿದ್ದಾಗ ಕೋಪ ಬಂದು ಸ್ಟ್ಯಾಬ್ ಮಾಡಿದ್ದಾರೆ. CCTV ಫುಟೇಜ್ ಏನಾದರೂ ಸಿಕ್ಕಿದೆ? CCTV ಫುಟೇಜ್ ಇದೆಯೇ, ಅದರ ಬಗ್ಗೆ ವೆರಿಫೈ ಮಾಡ್ತಾ ಇದ್ದಾರೆ. ಓಕೆ.